ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಸ್ವಾಗತ ಕನ್ನಡ ಜೆ ಕೆ ಗುರು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈ ತರಗತಿಯು ಅನಲಾಗಿಗೆ ಸಂಬಂಧಪಟ್ಟಂತಹ ತರಗತಿ ಆಗಿದೆ ಮತ್ತು ಎಸ್ಎಸ್ಸಿ ತನ್ನ ಕಳೆದ 3 ವರ್ಷದಲ್ಲಿ ಕೇಳಿದ ವಿವಿಧ ರೀತಿಯ ಅನಲಾಗಿ ಪ್ರಶ್ನೆಗಳು ಇವಾಗಿವೆ ಅಥವಾ ಅನಲಾಗಿ ಪ್ರಿವಾಕ್ಯ ಕ್ವೆಶನ್ಸ್ ಗಳು ಇವಾಗಿದೆ. ಇದು ಈ ಕ್ಲಾಸ್ ಆಗಿದೆ. ಹಾಗಾಗಿ ಮುಂಬರುವ ಎಸ್ಎಸ್ಸಿ ಸಿಜಿಎಲ್, ಸಿಎಚ್ಎಸ್ಎಲ್, ಸಿಪಿಒ, ಎಂಟಿಎಸ್, ಜೆಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್, ಪಿಎಸ್ಐ, ಐಎಎಸ್, ಕೆಎಎಸ್, ಪಿಡಿಒ ಅಂತ ಪರೀಕ್ಷೆಗಳನ್ನು ತಯಾರಿ ನಡೆಸಿದರೆ ನಮಗೆ ಈ ಕ್ಲಾಸು ಉಪಯುಕ್ತವಾಗುತ್ತದೆ. ಹಾಗಾಗಿ ಕ್ಲಾಸ್ ಕೊನೆ ತನಕ ನೋಡಿ ಮತ್ತು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ. ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ, ನೋಡಿ ಮೊದಲನೇ ಪ್ರಶ್ನೆ ಹೀಗಿದೆ. ಇಲ್ಲಿ ನೋಡಿ ಅವನು ಏನ್ ಮಾಡಿದಾನೆ ಸ್ನೇಹಿತರೆ, ತಮ್ಗೆಲ್ಲರಿಗೂ ಗೊತ್ತಿರಲಿ, ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಏನು ತನ್ನ ಪರೀಕ್ಷೆಯಲ್ಲಿ ಏನು ನಡೆಸಲ್ಲ ಸ್ನೇಹಿತರೆ, ತನ್ನ ಎಸ್ ಎಸ್ ಸಿ ಪರೀಕ್ಷೆಯನ್ನು ನಡೆಸಲ್ಲ. ಇದರಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲೂ ಅದು ಎಸ್ ಎಸ್ ಸಿ ಜಿ ಎಲ್ ಆಗಲಿ, ಸಿ ಎಚ್ ಎಸ್ ಆಗಲಿ, ಸಿ ಪಿ ಒ ಆಗಲಿ ಅಥವಾ ಎಂ ಟಿ ಎಸ್ ಆಗಲಿ, ಜೆ ಡಿ ಆಗಲಿ, ಈ ಅನಲಾಗಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಫಿಕ್ಸ್ ಇರುತ್ತವೆ. ಓಕೆ, 2 ಪ್ರಶ್ನೆಗಳು ಫಿಕ್ಸ್ ಇರುತ್ತವೆ. ಹಾಗಾಗಿ ಈ ಕಳೆದ 3 ವರ್ಷದಲ್ಲಿ ಎಸ್ ಎಸ್ ಏನ್ ಮಾಡಿದೆ, ಕಳೆದ 3 ವರ್ಷದಲ್ಲಿ ಯಾವ ರೀತಿ ವೆರೈಟಿ ಆಫ್ ಕ್ವೆಶನ್ಸ್ ಅನ್ನ ಕೇಳ್ತಾ ಇದನ್ನಲ್ಲ, ಅವನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ನಾನು ಮುಂದೆ ಇವರ ವಿಶ್ಲೇಷಣೆ ಮಾಡ್ತೀನಿ. ಅದ್ರ ಟ್ರಿಕ್ ಕೂಡ ನಾನು ಮುಂದೆ ಹೇಳ್ತೀನಿ. ಅದೆಲ್ಲ ಟ್ರಿಕ್ನ ನೀವು ಬರೆದುಕೊಂಡು ನೀವು ಮೇಲೆ ಮೇಲೆ ಒಂದು 8 ಸಲ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಈ ಅನಾಲಜಿ ಪ್ರಶ್ನೆ ಮೇಲೆ ನೀವು ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಬಿಡಿಸಬಹುದು. ಈಗ ನಾವು ಸದ್ಯಕ್ಕೆ ಪ್ರಶ್ನೆ ಬಿಡಿಸೋಣ. ಬನ್ನಿ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ, 3, 14, 1 ಇದೆ ಮತ್ತು ಅಂದಲ್ಲ ಇದೇ ರೀತಿ ಇದೇ ರೀತಿನೂ ಕೂಡ 4, 36, 2 ಇದೆ. ಈ ರೀತಿ ಅವನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾನಲ್ಲ, ಇದೇ ರೀತಿ ಕೊಟ್ಟಿರುವ ಆಯ್ಕೆಯಲ್ಲಿ ಯಾವಾದ್ರೂ ಸರಿಯಾದ ಉತ್ತರ ಆಗ್ತದೆ ಅಂತ ಕೇಳ್ತಾನೆ ಅವನು. ಓಕೆ ಓಕೆ, ಇದರ ನಾನು ನಿಮ್ಗೆ ಏನಾಗ್ತದೆ ಸ್ನೇಹಿತರೆ, ಇಲ್ಲಿ ನಾನು ಅಕ್ಕರದ ಇದನ್ನು ಕ್ವಶನ್ ಅನ್ನು ಕೊಟ್ಟಿದ್ದೀನಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ಓದ್ಕೋಬಹುದು. ನಾನು ನೇರವಾಗಿ ನನಗೆ ಗೊತ್ತಿರುತ್ತೆ ಇದು ಕ್ವಶನ್ ಏನು ಅದನ್ನು ಅಂತ, ಹಾಗಾಗಿ ನಾನು ನೇರವಾಗಿ ಕ್ವಶನ್ ಬಿಡಿಸಲು ಬರ್ತೀನಿ. ನೋಡಿ, ನಾವು ಇದೇ ರೀತಿಯಲ್ಲಿ 3, 14, 1, 4, 36, 2 ಇದು ಯಾವ ರೀತಿ ಆಗ್ತದೆ ಅಂತ ನೋಡೋಣ ನಾವು ಮೊದಲಿಗೆ. ಅದಾದ ನಂತರ ನಮಗೆ ಅದೇ ರೀತಿ ಆಯ್ಕೆಯಲ್ಲಿ ಹುಡುಕಾಡ್ಬೇಕಾಗ್ತದೆ. ನೋಡಿ ಏನಾಗುತ್ತೆ ಇಲ್ಲಿ, ಅವನು ಏನ್ ಮಾಡಿದ ನಂತರ ಸ್ನೇಹಿತರೆ, 3 ಮತ್ತು 1 ಸ್ಕ್ವೇರ್ ಕ್ಯೂಬ್ ಅನ್ನ ಮಾಡ್ಕೊಂಡಿದ್ದಾನೆ. ಏನಂತೇವೋ ಸ್ಕ್ವೇರ್ ಕ್ಯೂಬ್ ಮತ್ತು ಸ್ಕ್ವೇರ್ ಏನಂತೇವ ಸ್ನೇಹಿತರೆ, ಒಕ್ಕರದನ್ನ ಮಾಡ್ಕೊಂಡು ಅವನು ಡಿವೈಡೆಡ್ ಮಾಡ್ಕೊಂಡಿದ್ದಾನೆ. ಅದು ಯಾವ ಥರ ಅಂತ ನೋಡೋಣ. ನೋಡಿ, ನಮ್ಗೆಲ್ಲರೂ ಗೊತ್ತಿರುವ ಹಾಗೆ 3 ಕ್ಯೂಬ್ ಏನದೆ, 3 ಘನಮೂಲ ಏನದೆ ಸ್ನೇಹಿತರೆ, 27 ಅದೇ. ಆಯ್ತಾ, 3 ಘನಮೂಲ ಏನದೆ 27 ಅದೇ, ಮತ್ತು 1 ಘನಮೂಲ ಏನದೆ 1 ಅದೇ. ಈ 2 ಕೂಡಿ ಕೂಡಿಸಿದ್ರೆ ಏನಾಗುತ್ತೆ, 28 ಆಗುತ್ತೆ. ಓಕೆ, 28 2 ನಾವು ಭಾಗ ಮಾಡಿದ್ರೆ 14 ಬರುತ್ತೆ. ಹೀಗೆ ಅವನು ಇಲ್ಲಿ 14 ಕಟ್ಟಿದಾನೆ. ಇದರದ್ದು ಕ್ಯೂಬ್ ತೊಗೊಂಡಿದ್ದಾನೆ. ಓಕೆ, ಇದರದ್ದು ಕ್ಯೂಬ್ ತೊಗೊಂಡಿದ್ದಾನೆ. ಈ 2 ಕೂಡಿಸಿ ಡಿವೈಡ್ ಬೈ 2 ಅನ್ನ ಮಾಡ್ಕೊಂಡು ಅವನು ನಡವರ್ಕನ ಸಂಖ್ಯೆಯನ್ನು ಇಟ್ಕೊಂಡಿದ್ದಾನೆ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಹಂಗೆ ಮಾಡಿದ್ದಾನೆ. 4 ಕ್ಯೂಬ್ ಎಷ್ಟಾಗುತ್ತೆ, 64 ಆಗುತ್ತೆ. ಓಕೆ, 2 ಕ್ಯೂಬ್ ಎಷ್ಟಾಗುತ್ತೆ, 2 ಕ್ಯೂಬ್ ನೋಡಿ 8 ಆಗುತ್ತೆ. ಓಕೆ, ಈ 2 ಕೂಡಿಸ್ಕೊಂಡಿದ್ದಾನೆ. 2 ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ, 72 ಆಗುತ್ತೆ. 72 ನಾವು 2 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 36 ಬರುತ್ತೆ. ಆಯ್ತಾ, ಇದ್ರದ್ದು ಇದು ಇದೇ ರೀತಿ ಈ ರೀತಿ ಕೂಡಿಸ್ಕೊಂಡಿರ್ಬೇಕ. ನಾವೇನ್ ಮಾಡ್ಬೇಕು, ಇದೇ ರೀತಿ ಕೊಟ್ಟಿರುವ ಆಯ್ಕೆಯಲ್ಲಿ ಯಾವ್ದನ್ನ ಸರಿಯಾದ ಉತ್ತರ ಆಗ್ತದೆ ಅಂತ ನಾವು ಆಯ್ಕೆ ಮಾಡ್ಬೇಕಾಗ್ತದ. ಅವಾಗ ನೋಡಿ ನೋಡಿ, 8 ಕ್ಯೂಬ್ ಎಷ್ಟಾಗ್ತದೆ ಅಂತ ನೋಡೋಣ. ಸರಿಯಾದ ಉತ್ತರ ಡಿ ಆಗುತ್ತೆ ನೋಡಿ. ಯಾಕಪ್ಪ ಅಂದ್ರೆ ನೋಡಿ, 700 ಕ್ಯೂಬ್ ಎಷ್ಟಾಗುತ್ತೆ, 700 ಕ್ಯೂಬ್, 3 ಕ್ಯೂಬ್ ನೋಡಿ, ಮೇಲ್ಗಡೆ ನೋಡಿದ್ರಾಗ ಅದು ಸರಿಯಾದ ಆಯ್ಕೆ ಆಗೋದಿಲ್ಲ. ಹಾಗೆ ನಾನು ನೇರವಾಗಿ ನಿಮ್ಗೆ ಉತ್ತರ ಬಿಡಿಸಲು ಬರ್ತೀನಿ. ಆಯ್ತಾ, ನೋಡಿ 8 ಕ್ಯೂಬ್ ಎಷ್ಟಾಗುತ್ತೆ ನೋಡಿ, 512 ಆಗುತ್ತೆ. 512 ಆಗುತ್ತೆ. ಓಕೆ, ಅದೇ ರೀತಿ 2 ಕ್ಯೂಬ್ ಎಷ್ಟಾಗುತ್ತೆ, 8 ಆಗುತ್ತೆ. ಆಯ್ತಾ, 8 ಕ್ಯೂಬು 512 ಮತ್ತು 2 ಕ್ಯೂಬು 8 ಆದ ಬಳಿಕ ಇವು 2 ಕೂಡಿಸ್ಕೊಂಡಿರ್ಬೇಕ ಎಷ್ಟಾಗುತ್ತೆ, 520 ಆಗುತ್ತೆ. 520 ನಾನು 2 ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ, 2 ಡಿವೈಡ್ ಮಾಡುವಾಗ 260 ಆಗುತ್ತೆ. ಹೇಗೆ ಸರಿಯಾದ ಉತ್ತರ ಏನಾಗುತ್ತೆ, ಡಿ ಅಂತ ಆಗುತ್ತೆ. ಓಕೆ ನೋಡಿ, 5 ಕ್ಯೂಬ್ ಇಲ್ಲಿ 125 ಆಗುತ್ತೆ. ಓಕೆ, ಇಲ್ಲಿ 81 ಇದೆ. ಹಿಂಗಾಗಿ ಇದನ್ನ ಜೋಡಿಸೋಣ ಕೂಡ ಇಲ್ಲಿ 81 ಬರೋದಿಲ್ಲ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಆಯ್ತಾ, ಇಲ್ಲಿ ಕೂಡ ಇಲ್ಲಿ 12 ಇದೆ. 8 ಕ್ಯೂಬ್ ಎಷ್ಟಾಗುತ್ತೆ, ಇಲ್ಲಿ ಬರೋದಿಲ್ಲ. ಓಕೆ, ಇಲ್ಲಿ 8 ಕ್ಯೂಬ್ ಐದು ನನ್ನ, ಇಲ್ಲಿ 12 ಇದೆ. ಓಕೆ, ಇಲ್ಲಿ 700 ಕ್ಯೂಬ್ ಮಾಡ್ಕೊಂಡು ಇಲ್ಲಿ 4 ಸಣ್ಣ ಅಂಕೆ ಇದೆ, ಇಲ್ಲಿ ಬರೋದಿಲ್ಲ. 2 ಮಾಡ್ಕೊಂಡು ಇಲ್ಲಿ ಬರೋದಿಲ್ಲ. ನಾನು ಹೀಗಾಗಿ ನೇರವಾಗಿ ನನ್ನ ಡಿ ಸರಿಯಾದ ಉತ್ತರ ಆಗ್ತದೆ ಅಂತ ನಾನು ತಿಳ್ಕೊಂಡು ನಾನು ಏನ್ ಮಾಡಿದೆ, ಡೈರೆಕ್ಟ್ ಈ ಕ್ವಶನ್ ಅನ್ನ ಬಿಡಿಸಿದೆ. ಆಯ್ತಾ, ನೆಕ್ಸ್ಟ್ ಮುಂದೆ ಇದು ನೋಡು, ನಾನು ಯಾವ ರೀತಿ ನಾನು ಮುಂದೆ ಬಿಡಿಸ್ತಾ ಇದ್ದೀನಲ್ಲ ಅದನ್ನ ನೀವು ಬರ್ಕೋತಾ ಬರಬೇಕು. ಓಕೆ, ಯಾವ ರೀತಿ ಬರ್ಕೊಳ್ತಾ ಬರಬಹುದನ್ನ ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಈಗ ನಾನು ಇದೇ ನಾನು ಏನು ಸ್ಟೆಪ್ ಅಲ್ಲಿ ಬಿಡಿಸಿದ್ದಲ್ಲ, ನೀವು ಇದೇ ರೀತಿ ಸ್ಟೆಪ್ ಅಲ್ಲಿ ನಿಮ್ಮ ಕಾಪಿಯಲ್ಲಿ ಬಿಡಿಸಿ ನಿಮ್ಮ ಮುಂಬರುವ ಪರೀಕ್ಷೆಯಲ್ಲಿ ನಿಮಗೆ ಈಜಿ ಆಗುತ್ತೆ. ಆಯ್ತಾ,
ನೆಕ್ಸ್ಟ್ ಪ್ರಶ್ನೆ ಅವನು ಏನಂತಾನೆ ನೋಡಿ ಇಲ್ಲಿ ಏನಂತಾನೆ 12:16 ಅನ್ನೋದಲ್ಲ ಇದೇ ರೀತಿ 18: ಎಷ್ಟು ಬರ್ತದ ಅಂತ ಕೇಳ್ತಾನೆ ಅವನು ಆಯ್ತಾ ನೀವು ಅದೇ ರೀತಿ ನಾವು ಬಿಡಿಸ್ಬೇಕು ಈಗ ನೋಡಿ ಇಲ್ಲಿ ಏನ್ ಮಾಡಿದಾನೆ ಅವನು ಓಕೆ ಏನ್ ಮಾಡಿದಾನೆ ಅಂತ ನೋಡೋಣ ನೋಡಿ ಇಲ್ಲಿ ಏನ್ ಮಾಡಿದಾನೆ ಸ್ನೇಹಿತರವನು ಎ ಅನುಪಾತ ಡಿವೈಡೆಡ್ ಬೈ 12 ಅನ್ನ ಮಾಡ್ಕೊಂಡು ಅದರದ ಸ್ಕ್ವೇರ್ ಅನ್ನ ಮಾಡ್ಕೊಂಡಿದ್ದಾನೆ ನೋಡಿ ಇಲ್ಲಿ ಎ ಏನಾಗುತ್ತೆ ಎ 12 ಆಗುತ್ತೆ ಇದರಲ್ಲಿ ಅವನು ಡಿವೈಡೆಡ್ ಬೈ 3 ಅನ್ನ ಮಾಡ್ಕೊಂಡಿದ್ದಾನೆ ನೋಡಿ 3 ಮಾಡ್ಕೊಂಡಾಗ ನೋಡಿ 3 ಅಂದ್ರೆ 3 4 12 ಓಕೆ 4 ಸ್ಕ್ವೇರ್ ಎಷ್ಟಾಗುತ್ತೆ 16 ಆಗುತ್ತೆ ಹೀಗಾಗಿ ಅವನು ಇಲ್ಲಿ 16 ಅನ್ನ ಇಟ್ಕೊಂಡಿದ್ದಾನೆ ಅದೇ ರೀತಿ ನಾವೇನ್ ಮಾಡ್ಬೇಕು ಈಗ 18 ಅನ್ನ 3 ಡಿವೈಡ್ ಮಾಡ್ಬೇಕು 18 ಅನ್ನ 3 ಡಿವೈಡ್ ಮಾಡ್ಕೋಬೇಕು ನೋಡಿ 18 ಅನ್ನ 3 ಡಿವೈಡ್ ಮಾಡ್ಕೊಂಡು ಎಷ್ಟು ಆಗುತ್ತೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದ್ಸಲ ತಿಳಿಸಿ ನೋಡೋಣ ಸ್ನೇಹಿತರೆ 6 ಆಗುತ್ತೆ 6 3 18 ಓಕೆ 6 ಸ್ಕ್ವೇರ್ ಎಷ್ಟಾಗುತ್ತೆ 6 ಸ್ಕ್ವೇರ್ 36 ಆಗುತ್ತೆ ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಬಿ 36 ಓಕೆ ನೋಡಿ ಇದನ್ನು ಕೂಡ ಎಸ್ ಎಸ್ ಸಿ ಜಿ ಎಲ್ 1/12/2022 ಅಂತ ಎರಡನೇ ಶಿಫ್ಟ್ ನಲ್ಲಿ ಕೇಳುವಂತ ಪ್ರಶ್ನೆ ಅದು ಆಯ್ತಾ ಹಿಂದಿನ ಪ್ರಶ್ನೆ ಕೂಡ ನೋಡಿ ಹಿಂದಿನ ಪ್ರಶ್ನೆ ಕೂಡ ಸಿ ಜಿ ಎಲ್ 1/12/2022 ಮೊದಲನೇ ಶಿಫ್ಟ್ ನಲ್ಲಿ ಕೇಳುವಂತ ಪ್ರಶ್ನೆ ಆಯ್ತಾ ಇವೆಲ್ಲ ಕೂಡ ಎಸ್ ಎಸ್ ಸಿ ತನ್ನ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ಸೆಕೆಂಡ್ ಶಿಫ್ಟ್ ನಲ್ಲಿ ಕೇಳಲಾಗಿದೆ ಅದು ಫಸ್ಟ್ ಶಿಫ್ಟ್ ನಲ್ಲಿ ಕೇಳಲಾಗಿದೆ ಆಯ್ತಾ ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ ಏನಂತ ನೋಡೋಣ ನೋಡಿ ಇದು ಎಸ್ ಎಸ್ ಸಿ ಸಿ ಜಿ ಎಲ್ 3rd ಶಿಫ್ಟ್ ನಲ್ಲಿ ಕೇಳಿರೋದು 1ನೇ ತಾರೀಕಿನಂದು 3rd ಶಿಫ್ಟ್ ನಲ್ಲಿ ಕೇಳಿರೋದು 2022 ಡಿಸೆಂಬರ್ ಅಲ್ಲಿ ನಡೆದಲ್ಲ ಅದ್ರ 3rd ಶಿಫ್ಟ್ ನಲ್ಲಿ ಕೇಳಿದ್ದು ಓಕೆ ಇದ್ರದ್ದು ಯಾವ ರೀತಿ ಅವನು ಬಿಡಿಸಿದಾನಂತ ನೋಡೋಣ ಬನ್ನಿ ಓಕೆ ನೋಡಿ ಇಲ್ಲಿ ಏನ್ ಮಾಡಿದಾನೆ ಅವನು ಫಸ್ಟ್ ನಂಬರ್ ಅಂದ್ರೆ ಯಾವುದು ಇದು ಫಸ್ಟ್ ನಂಬರ್ ಇಂಟು 3 ಅನ್ನು ಮಾಡ್ಕೊಂಡು ಅದ್ರಲ್ಲಿ ಮೈನಸ್ ಅನ್ನ 11 ಮಾಡ್ಕೊಂಡು ಸೆಕೆಂಡ್ ನಂಬರ್ ಇಟ್ಕೊಂಡಿದ್ದಾನೆ ಅಂದ್ರೆ ಫಸ್ಟ್ ನಂಬರ್ ಅಂದ್ರೆ ಯಾವುದು ನೋಡಿ 37 ಓಕೆ ಫಸ್ಟ್ ನಂಬರ್ 37 ಇಂಟು 3 ಅನ್ನ ಮಾಡ್ಕೊಂಡಿದ್ದಾನೆ ಅವನು ಓಕೆ ಇಂಟು 3 ಅನ್ನ ಮಾಡ್ಕೊಂಡಿದ್ದಾನೆ ಇಂಟು 3 ಅನ್ನ ಮಾಡ್ಕೊಂಡು ಬಿಡಕ್ಕೆ ಎಷ್ಟಾಗುತ್ತೆ ನೋಡಿ ಇಂಟು 3 ಅನ್ನ ಮಾಡ್ಕೊಳಕ್ಕೆ 111 ಆಗುತ್ತೆ ಓಕೆ 111ರಲ್ಲಿ ಅವನು 11 ಅನ್ನ ಮೈನಸ್ ಮಾಡ್ಕೊಂಡು 100 ಅನ್ನ ಇಟ್ಕೊಂಡಿದ್ದಾನೆ ಆಯ್ತಾ 100 ಅನ್ನ ಇಟ್ಕೊಂಡಿದ್ದಾನೆ ಅದೇ ರೀತಿ ನಾವು ಇದನ್ನು ಕೂಡ ಮಾಡ್ಬೇಕು ಈಗ ಇದನ್ನು ಕೂಡ ಅದೇ ಇದನ್ನು ಅದೇ ರೀತಿ ಮಾಡಿದ್ದಾನೆ ಅವನು ಹಾಗಾಗಿ ನಾವು ಇದು ಮಾಡೋದಾದ್ರೆ ಹೌದು ಈ 24 ಮಾಡೋದಾದ್ರೆ ನೋಡಿ 24 ಇಂಟು 3 ಮಾಡೋದಾದ್ರೆ ಎಷ್ಟಾಗುತ್ತೆ 72 ಆಗುತ್ತೆ ಓಕೆ 72ರಲ್ಲಿ ನಾವು 11 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 61 ಆಗುತ್ತೆ ಓಕೆ ಇದ್ರ ಸರಿಯಾದ ಉತ್ತರ ಏನು ಬಿ 61 ಓಕೆ ಇದನ್ನು ಕೂಡ ಹೇಳಿದ್ರಂಗೆ ಸಿ ಜಿ ಎಲ್ 3ನೇ ಶಿಫ್ಟ್ ನಲ್ಲಿ 1ನೇ ತಾರೀಕಿನ 1/12/2022 ರಿಂದ ನಡೆದ 3ನೇ ಶಿಫ್ಟ್ ನಲ್ಲಿ ಕೇಳಿರೋ ಅಂತ ಇದು ಪ್ರಶ್ನೆ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡಿ ನೋಡಿ ಇದು 4th ಶಿಫ್ಟ್ ಅಲ್ಲಿ ಕೇಳುವಂತ ಪ್ರಶ್ನೆ ಇಲ್ಲಿ ಯಾವ ರೀತಿ ಕೇಳಿದಾನ ಅಂತ ನೋಡೋಣ ಬನ್ನಿ ನಾವು ಓಕೆ ಇಲ್ಲಿ ಯಾವ ರೀತಿ ಮಾಡಿದಾನ ಅಂದ್ರೆ ಅವನು ನೋಡಿ ಇದೇನಿದೆ ಇದು ಇದ್ರದ್ದು ಇದ್ರದ್ದು ನಾವು ಏನಾದ್ರೂ ಸ್ವಲ್ಪ ವ್ಯತ್ಯಾಸ ನೋಡಿದಾಗ ನೋಡಿ 24 ಸ್ಕ್ವೇರ್ ಎಷ್ಟಾಗುತ್ತೆ ನಾವು ಏನಾದ್ರು ನೋಡಿದ್ರೆ 24 ಸ್ಕ್ವೇರ್ ಎಷ್ಟಾಗುತ್ತೆ ಅಂತ 576 ಆಗುತ್ತೆ 24 ಸ್ಕ್ವೇರ್ ಓಕೆ 576 ಇದೆ ಇಲ್ಲಿ ಆದ್ರೆ ಇಲ್ಲಿ 840 ಇದೆ ಓಕೆ 840 ಇರುವಾಗ ನಾನು ಏನ್ ಮಾಡ್ತೀನಿ 24 × 11 ಅನ್ನ ಮಾಡ್ತೀನಿ 24 × 11 ಮಾಡಿದಾಗ 264 ಆಗುತ್ತೆ ಓಕೆ 264 ಆದ ಬಳಿಕ ನೋಡಿ ಇಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ ನೋಡಿ 576 + 264 ಅನ್ನ ಎರಡನ್ನು ಕೂಡಿಸೋ ಮೂಲಕ 840 ಆಗುತ್ತಲ್ಲ ಅವನು ಈ ರೀತಿ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಅವನು ಏನ್ ಮಾಡಿದಾನೆ ಫಸ್ಟ್ ನಂಬರ್ ಸ್ಕ್ವೇರ್ ಓಕೆ ಫಸ್ಟ್ ನಂಬರ್ ಸ್ಕ್ವೇರ್ ಇಟ್ಕೊಂಡಿದ್ದಾನೆ ಇದ್ರದ್ದು ಸ್ಕ್ವೇರ್ ಇಟ್ಕೊಂಡೇ ಇದ್ರ ಸ್ಕ್ವೇರ್ ಎಷ್ಟು 576 ಇಟ್ಕೊಂಡಿದ್ದಾನೆ ಅದ ನಂತರ ಇದರಿಂದನೇ 11ರಿಂದ ಗುಣಾಕಾರ ಮಾಡಿ ಎರಡನ್ನ ಅವನು ಪ್ಲಸ್ ಮಾಡ್ಕೊಂಡಿದ್ದಾನೆ ಪ್ಲಸ್ ಮಾಡ್ಕೊಂಡ್ರಕ 840 ಬರುತ್ತೆ ಆಯ್ತಾ ನಾವು ಇದೇ ರೀತಿ ಈಗ 27ರದ್ದು ಮಾಡ್ಕೋಬೇಕು ಈಗ 27ರದ್ದು ಮಾಡ್ಕೊಳ್ಳೋದಾದ್ರೆ ನೋಡಿ ಏನಾಗುತ್ತೆ ಇಲ್ಲಿ 33ರದ್ದು ಇದೇ ರೀತಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು 27ರದ್ದು ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ
ನೋಡಿ ಈಗ ನಾವಿಲ್ಲಿ 27 ಸ್ಕ್ವೇರ್ ಸ್ಕ್ವೇರ್ ನೋಡೋದಾದ್ರೆ ನೋಡಿ 27 ಸ್ಕ್ವೇರ್ ಎಷ್ಟಾಗುತ್ತೆ ಸ್ನೇಹಿತರೆ ಸೆಕೆಂಡು 27 ಸ್ಕ್ವೇರು 729 ಆಗುತ್ತೆ ಎಷ್ಟು 27 ಸ್ಕ್ವೇರ್ ಎಷ್ಟಾಗುತ್ತೆ 729 ಓಕೆ ಪ್ಲಸ್ ನಾವೇನು ಮಾಡಬೇಕು 27 × 11 ಮಾಡ್ಕೊಂಡು ಹೋಗೋಕೆ ಎಷ್ಟಾಗುತ್ತೆ 297 ಆಗುತ್ತೆ 297 ಆಗುತ್ತೆ 27 ಹತ್ತಲ್ಲಿ 270 ಪ್ಲಸ್ 27 ಮಾಡ್ಕೊಂಡ್ರೆ 297 ಆಗುತ್ತೆ ಓಕೆ ನಾವೀಗ 729 ಪ್ಲಸ್ 297 ಕೂಡಿಸೋ ಬ್ಲಾಕ ಎಷ್ಟಾಗುತ್ತೆ ಸ್ನೇಹಿತರೆ 1026 ಆಗುತ್ತೆ ಓಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಸಿ ಆಗುತ್ತೆ 1026 ಸರಿಯಾದ ಉತ್ತರ ಸಿ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ನೋಡಿ 21 ಏನದಲ್ಲ ಅದು 21 196 ಆದರೆ ಅದೇ ರೀತಿ 29 ಎಷ್ಟಾಗ್ತದೆ ಅಂತ ಕೇಳ್ತಾನ ಅವನು ಆಯ್ತಾ ಇದನ್ನು ನೋಡೋಣ ಬನ್ನಿ ಇದು ಅವನು ಯಾವ ರೀತಿ ಮಾಡಿದ್ದಾನೆ ಅಂತ ನೋಡೋಣ ಓಕೆ ಅವನು ಏನು ಮಾಡಿದ್ದಾನೆ ಎನ್ ಪ್ಲಸ್ 7 × 7 ಮಾಡ್ಕೊಂಡಿದ್ದಾನೆ ಅಂದರೆ ನೋಡಿ ಎನ್ ಅಂದರೆ ಎಷ್ಟನ್ನು ನೋಡೋಣ ಇಲ್ಲ 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 ಅವನು ಇದು ಇದನ್ನು ಫಾರ್ಮುಲ್ ಬರ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನು ಮಾಡ್ಕೊಂಡಿದ್ದಾನೆ ಎನ್ ಪ್ಲಸ್ 7 ಏನು ಎನ್ ಪ್ಲಸ್ 7 × 7 ಇಸ್ ಇಕ್ವಲ್ ಟು 196 ಅಂತ ಮಾಡ್ಕೊಂಡಿದ್ದಾನೆ ಅದು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂತ ನೋಡೋಣ ಆಯ್ತಾ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ 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 ಎಲ್ಲಾನು ಹಂಗೆ ಮಾಡ್ಕೊಂಡಿದ್ದಾನೆ ಇದೇನದಲ್ಲ ಎನ್ ಪ್ಲಸ್ 7 × 7 ಮಾಡ್ಕೊಂಡಿದ್ದಾನೆ ಅದೇ ರೀತಿ ನಾವು ಈಗ ಎನ್ ಇದನ್ನು ಕೂಡ ಅದೇ ರೀತಿ ಮಾಡ್ಕೋಬೇಕು ಇದನ್ನು ಆಲ್ರೆಡಿ ಅವನು ಇದೇ ರೀತಿ ಮಾಡ್ಕೊಂಡಿದ್ದಾನೆ ಎನ್ ಪ್ಲಸ್ 7 × 7 = 196 ಓಕೆ ಇದು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ನೋಡಿ ಇಲ್ಲಿ ಎನ್ ಅಂದ್ರೆ ಎಷ್ಟಾಗುತ್ತೆ ಎನ್ ಅಂದ್ರೆ ಎಷ್ಟಾಗುತ್ತೆ 21 ಆಗುತ್ತೆ ಎನ್ ಅಂದ್ರೆ ಅಷ್ಟು 21 ಆಗುತ್ತೆ ಏನಂದ್ರೆ 21 ತಿಳ್ಕೋಬೇಕು ಇಲ್ಲಿ ಆಯ್ತಾ ಎನ್ ಅಂದ್ರೆ ಅಷ್ಟು ನಾವು 21 ತಿಳ್ಕೋಬೇಕು ಓಕೆ 21 + 7 ಎಷ್ಟಾಗುತ್ತೆ 21 + 7 ಎಷ್ಟಾಗುತ್ತೆ 28 ಆಗುತ್ತೆ ಓಕೆ 28 ಆಗುತ್ತೆ 28 ಎಷ್ಟಾಗುತ್ತೆ 28 × 7 = 196 28 × 7 = 196 ಆಯ್ತಾ ಇದೇ ಇದೇ ರೀತಿ ಈಗ ಇದನ್ನು ಕೂಡ ಮಾಡ್ಬೇಕು ನೋಡಿ ಇಲ್ಲಿ ಎಣ್ಣೆ ಎಷ್ಟು ಬರುತ್ತೆ ಎಣ್ಣೆ ಎಷ್ಟು ಬರುತ್ತೆ 29 ಬರುತ್ತೆ ಓಕೆ ಎಣ್ಣೆಷ್ಟು 29 ಬರುತ್ತೆ ಓಕೆ 29 ನಾವು 29 ನಾವು 7 ಕೂಡಿಸಬೇಕು ಎಷ್ಟಾಗುತ್ತೆ 36 ಆಗುತ್ತೆ ಆಯ್ತಾ 36 ಆಯ್ತು 36 × ನಾವು 7 ಮಾಡ್ಕೋಬೇಕು ಈಗ 36 × 7 ಮಾಡ್ಕೊಂಡು ಸರಿಯಾದ ಉತ್ತರ ಏನ್ ಬರುತ್ತೆ 252 ಬರುತ್ತೆ ಓಕೆ ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಬಿ ಆಗುತ್ತೆ 256 ನೋಡಿ ಈ ಪ್ರಶ್ನೆ ಕೂಡ SSC CGL 8ನೇ ತಾರೀಕಿನಿಂದ 2/12/2022 ನಡೆದ ಸೆಕೆಂಡ್ ಶಿಫ್ಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆಯ್ತಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನದಪ್ಪ 6ನೇ ಪ್ರಶ್ನೆ ಇಲ್ಲಿ ಏನು ಮಾಡಿದಾನೆ 8 × 496 ಆದರೆ ಕ್ವಶನ್ ಮಾರ್ಕ್ಗೆ ಎಷ್ಟು 204 ಬರುತ್ತದೆ ಎಷ್ಟಕ್ಕೆ 204 ಬರ್ತದೆ ಅಂತ ಕೇಳ್ತಾನ ಅವನು ಆಯ್ತಾ ನಾವು ಇದೇ ರೀತಿ ಮಾಡ್ಕೋಬೇಕು ಈಗ ಮೊದಲು 8 × 4 = 96 ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ನೋಡಿ ಈಗ 496 ನೋಡೋದಾದ್ರೆ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅವನು ಅಂತ ನೋಡ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ನೋಡಿ ಇಲ್ಲಿ ಅವನು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂದ್ರೆ a² − 2 × a ಮಾಡ್ಕೊಂಡಿದ್ದಾನೆ ಓಕೆ 2 × a ಮಾಡ್ಕೊಂಡಿದ್ದಾನೆ ಹಾಗಾಗಿ ನೋಡಿ a² ಎಷ್ಟಿದೆ 8² ಎಷ್ಟಿದೆ 64 ಇದೆ a ಅವಧಿಯಲ್ಲಿ 8 ಆಗುತ್ತೆ ಹಾಗಾಗಿ 8² ಎಷ್ಟು 64 ಆಗುತ್ತೆ ಓಕೆ 64ರಲ್ಲಿ −2 ಮಾಡ್ಕೊಂಡು ಬಿಡೋಕೆ ಎಷ್ಟಾಗುತ್ತೆ 62 ಆಗುತ್ತೆ 62 ಆದ ಬಳಿಕ ಇಲ್ಲಿ ನಾವು 8 ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಎಷ್ಟು 62 × 8 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 496 ಆಗುತ್ತೆ 8 ಅಂದ್ರೆ ಇಲ್ಲಿ a ಅಂದ್ರೆ ಯಾವ್ದಾಗುತ್ತೆ 8 ಆಗುತ್ತಲ್ಲ ಹೀಗಾಗಿ 8 ಮಾಡ್ಕೊಂಡು ಬಿಡೋಕೆ ಎಷ್ಟಾಗುತ್ತೆ ನೋಡಿ 496 ಆಗುತ್ತೆ ಓಕೆ ಇದು ಸರಿಯಾದ ಉತ್ತರ ಏನಾಗುತ್ತೆ ನೋಡಿ 496 ಇದ್ರದ್ದು 496 ಆಯ್ತು ಈಗ ನಾವೇನ್ ಮಾಡ್ಬೇಕು ಈಗ 204ಕ್ಕೆ ಏನ್ ಬರ್ತದೆ ಅಂತ ನಾವು ಕಂಡುಹಿಡಬೇಕಾಗತ್ತೆ ಓಕೆ 204ಕ್ಕೆ ಏನ್ ಬರ್ತದೆ ಅಂತ ನಾವು ಕಂಡುಹಿಡಬೇಕಾಗತ್ತೆ ಅದೇ ರೀತಿ ನಾವು ಈ ರೀತಿ ಮಾಡ್ದಂಗೆ ನಾವು ಏನಾದ್ರು ವಿಚಾರ ಮಾಡಿದ ಬಳಿಕ ನೋಡಿ ನಾವು ಸಾಮಾನ್ಯವಾಗಿ ನಮ್ಮ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕಾಗತ್ತೆ ಓಕೆ ಈಗ ನಾವು ಎಷ್ಟರಲ್ಲೇ ನಾನು ಮೈನಸ್ ಅನ್ನ ಮಾಡಿಕೊಂಡು
ಪ್ಲಸ್ ಅನ್ನು ಮಾಡ್ಕೋಬೇಕಾಗತ್ತೆ, ಇಂಟು ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ಬೇಕ ನೋಡಿ, ನನಗೊಂದು ಸರಿಯಾದ ಉತ್ತರ ಸಿಗುತ್ತೆ. ಏನಂತ ಸಿಗುತ್ತೆ ನೋಡಿ, ಇಲ್ಲಿ ಅವನೇನ್ ಮಾಡಿದಾನೆ, ಆರು ಸ್ಕ್ವೇರ್ ಅನ್ನ ಇಟ್ಕೊಂಡು ಎಷ್ಟಿದೆ, ಆರು ಸ್ಕ್ವೇರ್ ಎಷ್ಟಿದೆ, 36 ಇದೆ. 36ರಲ್ಲಿ ಅವನು ಎರಡನ್ನ ಮೈನಸ್ ಮಾಡ್ಕೊಂಡು 34 ಇಟ್ಕೊಂಡಿದ್ದಾನೆ. ಆಯ್ತಾ, 34 ಇಟ್ಕೊಂಡಿರ್ಬೇಕ. ನಾನು 34 ಇಂಟು 6 ಅನ್ನ ನಾನು ಇಂಟು ಮಾಡ್ಬೇಕು, ಎಷ್ಟಾಗುತ್ತೆ, 204 ಬರುತ್ತೆ. ಓಕೆ, ಸರಿಯಾದ ಉತ್ತರ ಏನಾಗುತ್ತೆ, ಈಗ 6 ಅನ್ನೋದಾಗುತ್ತೆ ಸರಿಯಾದ ಉತ್ತರ ಸಿ ಸ್ನೇಹಿತರೆ ಇಲ್ಲಿ. ಆಯ್ತಾ ನೋಡಿ, ನಿಮ್ಗೆ ಈ ಪ್ರಶ್ನೆಗಳು ಇಷ್ಟವಾಗ್ತಿದ್ರೆ ಸ್ನೇಹಿತರೆ, ಅಥವಾ ನನ್ನ ಕ್ಲಾಸ್ಗಳು ನಿಮ್ಗೆ ಏನಾದರೂ ಲೈಕ್ ಆಗ್ತದೆ, ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ, ದಯಮಾಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿರಿ. ಮತ್ತು ಸ್ನೇಹಿತರೆ, SSC CHSL ಮುಂಬರುವ ಏನು ಈಗ ಆಗಸ್ಟ್ನಲ್ಲಿ CHSL ಪರೀಕ್ಷೆ ನಡೀತಾವಲ್ಲ, ಆ ಪರೀಕ್ಷೆಗೋಸ್ಕರ ಸ್ನೇಹಿತರೆ ನಾನು ಈ ಮಾರ್ಚಲ್ಲಿ ನಡೆಯುವ CHSL ಪರೀಕ್ಷೆಗಳನ್ನ GK ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ 1.5 ಗಂಟೆ ತನಕ. ಅದು ಯಾರು ನೋಡಲಿಲ್ಲ ಅಂದ್ರೆ ನೋಡ್ಬೋದು. ಓಕೆ, ಅದನ್ನು ಕೂಡ ನಿನ್ನೆ ದಿವಸ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಯಾರು ನೋಡಲಿಲ್ಲ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಈಗಾಗಲೇ ನಾನು ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದು 12 ವಿಡಿಯೋಗಳು ಮಾಡಿದ್ದೆ, ಇದು 13ನೇ ವಿಡಿಯೋ ಕೂಡ ಹೌದು. ಮತ್ತು ಇದು ಕಳೆದ 3 ವರ್ಷದಲ್ಲಿ ಕೇಳಿದ ವಿವಿಧ ರೀತಿಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇದು ಮೊದಲನೇ ವಿಡಿಯೋ ಆಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ತನಕ ನೀವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಇದೇ ರೀತಿ ಇನ್ನೂ ಇದು ಕ್ಲಾಸ್ ಅನ್ನು ಕಂಟಿನ್ಯೂ ಆಗುತ್ತೆ. ಈಗ ಇದು 6ನೇ ಪ್ರಶ್ನೆ ಇದೆ. ಈ ಅನಾಲಜಿ ಪ್ರಶ್ನೆ ಮೇಲೆ ಸರಿ ಸುಮಾರು 50ಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಶ್ನೆಗಳು ಬಂದಿವೆ ಕಳೆದ 3 ವರ್ಷದಲ್ಲಿ. ಹಾಗಾಗಿ ನೀವು ಇದೇ ರೀತಿ ದಿನನಿತ್ಯದ ನನ್ನ ಚಾನಲ್ಗೆ ನೀವು ಟಚ್ ಇರಲಿ, ಮತ್ತು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿರಿ. ನಿಮಗೆ ದಿನನಿತ್ಯ SSC ಪರೀಕ್ಷೆಗೋಸ್ಕರ ನಾನು ಕಂಟೆಂಟನ್ನು ಫ್ರೀಯಾಗಿ ಓದಿಸ್ತೀನಿ, ಅಥವಾ ಕ್ಲಾಸನ್ನು ನಾನು ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಹಾಗಾಗಿ ತಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ ಸ್ನೇಹಿತರೆ. ಓಕೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ.